ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನನ್ನ ಹೆಸರು ಲೋಕೇಶ್ ಅಂತ. ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀವಿ. ನಾವು ಎರಡು ಬಾರಿ ಆಗಿದ್ದೀವಿ. ಎರಡು ಬಾರಿಯಲ್ಲಿ ನಾವು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಊರಲ್ಲಿ ಮಾಡಿದ್ದೀವಿ. ಹಿಂದೆ ಇದ್ದಂಥ ಶಾಸಕರು ನಮ್ಮೂರಿಗೆ ಯಾವುದೇ ಥರದ ಅನುದಾನಗಳು ಕೊಡದೆ ಊರು ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿತ್ತು. ಇತ್ತೀಚಿನ ದಿನಗಳಲ್ಲಿ ನಮ್ಮ MTV ನಾಗರಾಜ ಆದಂಥವರು ಶಾಸಕರಾಗಿ ಆಯ್ಕೆ ಆದಮೇಲೆ, ಎರಡು ಬಾರಿ ಶಾಸಕರಾಗಿ ಆಯ್ಕೆ ಆದಮೇಲೆ ನಮ್ಮೂರಿಗೆ ಬೇಕಾದಷ್ಟು ಲಕ್ಷಾಂತರ ರೂಪಾಯಿ ಅನುದಾನಗಳು ಕೊಟ್ಟರು. ಅದರಲ್ಲಿ ನಾವು ಕಾಂಕ್ರೀಟ್ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಓವರ್ ಟ್ಯಾಂಕ್ ಇರ್ಬೋದು, ಬೋರ್ವೆಲ್ಗಳಿರ್ಬೋದು, ಈ ಥರವಾಗಿ ನಾನಾ ಕಾಮಗಾರಿಗಳನ್ನು ನಮ್ಮೂರಿಗೆ ಅನುದಾನಗಳು ಕೊಟ್ಟು ಭಾಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅದೇ ರೀತಿ ಇನ್ನೂ ಒಂದು ಸ್ವಲ್ಪ ಕೆಲಸ ಆಗಬೇಕಾಗಿರೋದ್ರಿಂದ ನಾವು ಶಾಸಕರಲ್ಲಿ ವಿನಂತಿ ಮಾಡ್ತೀವಿ. ಅದಕ್ಕೆ ಬೇಕಾದಷ್ಟು ಅನುದಾನ ಕೊಟ್ಟು ನಮ್ಮೂರು ಇನ್ನೂ ಅಭಿವೃದ್ಧಿ ಮಾಡಲಿ ಅಂತ ಅವ್ರನ್ನ ನಾವು ವಿನಂತಿಸ್ಕೊಳ್ತೀವಿ. ಇದೇ ಆಮೇಲೆ ಈ ಪಡಿತರ ಚೀಟಿ ಫಲಾನುಭವಿಗಳು ಬೇಕಾದಷ್ಟು ಜನಕ್ಕೆ ಮಾಡಿಕೊಟ್ಟಿದ್ದೀವಿ. ಸುಮಾರು ಒಂದು 200-250 ಕಾರ್ಡು ಇತ್ತೀಚಿನ ದಿನಗಳಲ್ಲಿ ಮಾಡಿಸ್ಕೊಟ್ಟಿದ್ದೀವಿ. ಈ ವೃದ್ಧಾಪ್ಯ ವೇತನ ಇರ್ಬೋದು, ವಿಧವಾ ವೇತನ ಇರ್ಬೋದು, ಅಂಗವಿಕಲರ ಸಂಬಂಧಪಟ್ಟ ಮಾಸಿಕ ವೇತನ ಇರ್ಬೋದು, ಇಂಥವೆಲ್ಲ ನಾವು ಮನೆ ಮನೆ ಸರ್ವೆ ಮಾಡಿ ಆದಷ್ಟು ನಮ್ಮ ಕೈಲಾದಷ್ಟು ಮಟ್ಟಿಗೆ ಎಲ್ಲರಿಗೂ ಸರ್ಕಾರದಿಂದ ಸಿಗೋಂಥ ಸವಲತ್ತುಗಳನ್ನ ಎಲ್ಲ ನೀಟಾಗಿ ನಾವು ಮಾಡಿಸ್ಕೊಟ್ಟಿದ್ದೀವಿ. ಊರಲ್ಲಿ ಸುಮಾರು ಒಂದು 75-80 ಭಾಗ ನಾವು ಎಲ್ಲ ವಿಚಾರಗಳಲ್ಲಿ ತುಂಬ ಮುಂದುವರೆದಿದ್ದೀವಿ. ಇನ್ನೊಂದು 20% ಡೆವಲಪ್ಮೆಂಟ್ ಆಗಬೇಕಾಗಿದೆ. ಅದಕ್ಕೆ ನಮ್ಮ ಶಾಸಕರ ಕಡೆಯಿಂದ ಅನುದಾನಗಳು ಬೇಕು. ಮತ್ತು ಅವರು ನಮ್ಮ ಇವರಿಗೆ ವಿಶೇಷವಾಗಿ ಅತಿ ಹೆಚ್ಚಿನ ಲೀಡ್ ಕೊಡ್ತಾ ಇದ್ದೀವಿ. ಸುಮಾರು 400 ಮತಗಳು ಲೀಡ್ ಕೊಟ್ಟಿರೋದ್ರಿಂದ ಅವರು ನಮ್ಮೂರಿನ ಒಂದು ವಿಶೇಷ ಕಾಳಜಿ ವಹಿಸಿ ಅಭಿವೃದ್ಧಿ ಮಾಡ್ತಾರೆ ಅಂತ ನಾವೆಲ್ಲ ಬಯಸ್ತೀವಿ. ಇದೇ ರೀತಿ ಅವರು ತುಂಬ ಒಳ್ಳೆಯ ಕೆಲಸ ಮಾಡ್ತಿರೋ ತಾಲೂಕಲ್ಲಿ ಅವ್ರಿಗೆ ಒಂದು ಮಂತ್ರಿ ಸ್ಥಾನ ಸಿಗಲಿ ಅಂತ ನಮ್ಮೆಲ್ಲರಿಗೂ ಆಸೆ ಇದೆ. ಈ ಅವರ ಮಂತ್ರಿ ಸ್ಥಾನ ಸಿಗೋದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಬೇಕಾದಷ್ಟು ಹೋರಾಟ ಮಾಡಬೇಕು ಅಂತಲೂ ನಾವೊಂದು ಪ್ಲಾನಿಂಗಲ್ಲಿ ಇದ್ದೀವಿ.